ಹಾಂ ತಗೊಳ್ತೀವಿ ಅಲ್ಲೇ ಇಲ್ಲೇ ತಗೊಳ್ಬಿಡಿ ಇಲ್ಲೇ ರಸ್ತೆ ಪಾಸ್. ಹಾಂ ಇವತ್ತೇನು ನಮ್ಮ ಅಭ್ಯರ್ಥಿಯಾದಂತಹ NDA ಅಭ್ಯರ್ಥಿಯಾದಂತಹ BJPಯ JDS ಮೈತ್ರಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಮಂಜುನಾಥ್ ಅವರು ಸುಮಾರು 2.5-3 ಲಕ್ಷ ಅಂತರದಲ್ಲಿ ಗೆಲುವನ್ನು ಏನು ಸಾಧಿಸುತ್ತಿದ್ದಾರೆ. ಮೊದಲನೇದಾಗಿ ಕುಣಿಗಲ್ ಕ್ಷೇತ್ರ ಜನತೆ ಹಾಗೂ ನಮ್ಮ ಬೆಂಗಳೂರು ಗ್ರಾಮಾಂತರ ಎಲ್ಲ ನನ್ನ ಜನತೆಗೆ ಅಭಿನಂದನೆಗಳಿಗೆ ಇಷ್ಟಪಡ್ತೀನಿ. ಇವತ್ತು ಒಂದು ದುಷ್ಟ ಶಕ್ತಿಯ ವಿರುದ್ಧ ಇವತ್ತು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ರಾಜಕೀಯವಾಗಿ ಗೆಲ್ಲಿಸಿರುವಂಥದ್ದು ಎಲ್ಲ ಒಂದ್ ಕಡೆ ಸತ್ಯ ಇನ್ನು ಬದುಕಿದೆ, ಧರ್ಮ ಇನ್ನು ಬದುಕಿದೆ, ಅಧರ್ಮನ್ನ ಮೆಟ್ಟಾಕುವಂತ ಒಂದು ಶಕ್ತಿ ಇನ್ನು ಇದೆ ಅನ್ನೋದು ಒಂದು ಪ್ರೂವ್ ಆಗಿದೆ ಈ ಚುನಾವಣೆ. ಇಡೀ ದೇಶದಲ್ಲಿ ಏನಿವತ್ತು ಬೆಂಗಳೂರು ಗ್ರಾಮಾಂತರ ಕಡೆ ಪ್ರತಿಯೊಬ್ಬರು ತಿರುಗಿ ನೋಡ್ತಾ ಇದ್ರು. ಇವತ್ತು ಮಂಜುನಾಥ್ ಅವರ ಗೆಲುವು ನ್ಯಾಯದ ಪರವಾಗಿದೆ, ನೀತಿ ಪರವಾಗಿದೆ, ಅಧರ್ಮಗಳನ್ನ ದುರಹಂಕಾರಿಗಳನ್ನ ಮಟ್ಟ ಹಾಕೋ ಒಂದು ಈ ಒಂದು ಚುನಾವಣೆ ರಿಸಲ್ಟ್ ನಿಜವಾಗ್ಲೂ ಬಹಳ ಸಂತೋಷ ತಂದಿದೆ. ಅದೇ ರೀತಿ ನಾನು ನಮ್ಮ ಪಕ್ಷದ ವರಿಷ್ಠರಾದ HD ಕುಮಾರಸ್ವಾಮಿ ಅವರಿಗೆ HD ದೇವೇಗೌಡರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಮಂಜುನಾಥ್ ಅವ್ರನ್ನ ಒಪ್ಪಿಸಿ ಇಂಥ ದುರಹಂಕಾರಿಗಳ ವಿರುದ್ಧ ಒಂದು ಒಳ್ಳೆ ಅಭ್ಯರ್ಥಿ ನಮಗೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ದೇವೇಗೌಡರಿಗೆ, ಕುಮಾರಣ್ಣ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಹಾಗೂ ಮತ್ತೆ ನಮ್ಮ ಯಡಿಯೂರಪ್ಪನವರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. Yep.
ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.